ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗಾರ್ಡನಿಂಗ್ ಫ್ರೆಂಡ್ ಸವಿತಾ. ಈ ದಿನ ನಾನು ನಮ್ಮ ಮನೆಯ ಫ್ರಂಟ್ ಯಾರ್ಡಲ್ಲಿ ಸ್ವಲ್ಪ ಗಿಡಗಳನ್ನ, ಆ್ಯನ್ಯುಯಲ್ಸ್ಗಳನ್ನ ಬೆಳೀಲಿಕ್ಕೆ ಅಂತೇಳಿ ಬಿಟ್ಟಿರುವ ಜಾಗದಲ್ಲಿ ನಾನು ಈಗ ಏನು ಗಿಡಗಳನ್ನ ಹಾಕಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೇನೆ. ಈಗ ಸ್ಪ್ರಿಂಗ್ ಗಾರ್ಡನ್ ಹೇಗಿದೆ ಅಂತೇಳಿ ಮೊದಲಿಗೆ ನೋಡಿ. ಡೆಹಲಿಯ ಹೇಗೆ ತುಂಬ ಚೆನ್ನಾಗಿ ಅರಳಿದೆ. ಆಲ್ಮೋಸ್ಟ್ ಇನ್ನೂ ಒಂದು 4-5 ಹೂಗಳಿದ್ವು, ಅವುಗಳನ್ನೆಲ್ಲ ಮುಗ್ದಂಗೆ ನಾನು ಕಟ್ ಮಾಡಿ ಹಾಕಿದ್ದೀನಿ. ಅಷ್ಟಕ್ಕೆ ತೆಗೆದು ಇನ್ನೂ ಸಹ ನೋಡಿ ಮೊಗ್ಗುಗಳು ಎಷ್ಟೊಂದಿದೆ ಅಂಥೇಳಿ. ಕಲ್ಲರೇ ತುಂಬ ಚೆನ್ನಾಗಿದೆ ಗಿಡ ಇದು ಹೂವಿಂದು ನೋಡಿ. ಈ ಜಾಗದಲ್ಲಿ ಒಂದು 2.5 ಅಡಿ ಅಗಲ, ಹಾಗೆ ಒಂದು 30 ಅಡಿಯಷ್ಟು ಉದ್ದ ಇರುವಂಥ ಜಾಗದಲ್ಲಿ ನಾನು ಪ್ರತಿ ವರ್ಷ ನನಗೆ ಆ್ಯನ್ಯುಯಲ್ಸ್ ಬೆಳೆಯೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಆ ಜಾಗನ ಹಾಗೆ ಬಿಟ್ಟಿರ್ತೇನೆ. ಮಧ್ಯದಲ್ಲಿ ನಾನು ಪರ್ಮನೆಂಟ್ ಪ್ಲ್ಯಾಂಟ್ಸ್ಗಳನ್ನ ಹಾಕಿದ್ದೇನೆ. ದಾಸವಾಳ, ಹಾಗೆ ಬೇಗಂ ಬಹಾರ್ ಅನ್ನೋ ಅಂಥ ಒಂದು ಗಿಡ, ಇಗ್ಜೋರಾ ಆ ಥರ. ಮಧ್ಯದಲ್ಲಿ ನಾನು ಆ್ಯನ್ಯುಯಲ್ಸ್ಗಳನ್ನ ಸಹ ನೆಡ್ತಾ ಬರ್ತೇನೆ. ಮೊದಲಿಗೆ ನೋಡಿ, ನಾನಿಲ್ಲಿ ಚೆಂಡು ಹೂವಿನ ಇಲ್ಲಿಗೇ ಹೋಗಿ ಹಾಕಿದ್ದೆ ಡೈರೆಕ್ಟಾಗಿ. ನಮಗೆ ಸಮ್ಮರ್ ಸೀಡ್ಸ್ ಆದರೆ ಅದನ್ನು ಡೈರೆಕ್ಟಾಗಿ ಹಾಕ್ಬೋದು. ಇದೆಲ್ಲ ಫ್ರೆಂಚ್ ಮಾರಿಗೋಲ್ಡಿದು, ಫ್ರೆಂಚ್ ಮಾರಿಗೋಲ್ಡ್ನ ನಾನು ಡೈರೆಕ್ಟಾಗಿನೇ ಹಾಗೆಯೇ ಹೋಗಾಕಿದ್ದು, ಹಾಗೆ ಬಂದಿದೆ. ಅದನ್ನು ಥಿನ್ನಿಂಗ್ ಮಾಡಿ ಬೇರೆ ಕಡೆ ಹಾಕಿ ಉಳಿದದ್ದನ್ನು ಹಾಗೆ ಬಿಟ್ಟಿದ್ದೀನಿ. ಹೀಗೆ ಗುಂಪು ಗುಂಪಾಗಿ ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನೋಡೋಣ ಹೇಗೆ ಇದಾಗುತ್ತೆ ಅಂಥೇಳಿ. ನಂತರ ನೋಡಿ ಡೆಹಲಿಯ ಕಲರ್ ತುಂಬ ಚೆನ್ನಾಗಿದೆ ಇದರದ್ದು ನೋಡಿ. ನಂತರ ಇದು ಕೆಲೆಂಡುಲಾ ಅಂತ ಹೇಳಿ, ಇದು ವಿಂಟರ್ ಫ್ಲವರ್ಗೆ ಬರುವಂಥ ಒಂದು ಪ್ಲ್ಯಾಂಟ್. ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದರಲ್ಲೇ ಒಂದು 4-5 ವೆರೈಟಿಯ ಸೀಡ್ಸ್ಗಳು ಬಂದಿದ್ದಾವೆ ನೋಡಿ. ಅದೊಂದು ಇದರಲ್ಲೇ ಈ ಥರ ಎಲ್ಲೋ ನೋಡಿ, ಇದು ಆರೆಂಜ್ ಇದೆ ಅದರಲ್ಲೇ ಎಲ್ಲೋ ಇದು. ಇದರಲ್ಲಿ ನೋಡಿ ಮಧ್ಯದಲ್ಲಿ ಆ ಥರ ಪ್ಯಾಟ್ರನ್ ಬಂದಿದೆ, ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದ್ದಾವೆ. ನಂತರ ನಾನಿಲ್ಲಿ ಒಂದು ಸೆಲೋಸಿಯಾಗಳನ್ನ ಹಾಕಿದ್ದೀನಿ ಒಂದಷ್ಟು. ನನಗೆ ಪರ್ಸ್ನಲಿ ಸೆಲೋಸಿಯಾಗಳು ಇಷ್ಟ ಆಗಲ್ಲ, ಅದು ಈ ಥರ ಈ ವೆರೈಟಿ ಇಷ್ಟ ಆಗಲ್ಲ. ಡ್ವಾಫ್ ವೆರೈಟಿ ಚೆನ್ನಾಗಿರುತ್ತೆ, ನಾನು ಯಾವತ್ತೂ ಬೆಳೆದಿಲ್ಲ ಅದನ್ನು. ನಾನು ಹಾಕಿದಾಗೆಲ್ಲ ಇದೇ ಹೂಗಳು ಬರೋದು, ಮತ್ತು ಇದೇ ಇಷ್ಟೇ ಇದಿರುತ್ತೆ. ಸ್ವಲ್ಪ ದಪ್ಪ ಆದರೆ ಚೆನ್ನಾಗಿ ಕಾಣ್ತಿತ್ತು ಅನಿಸುತ್ತೆ ಈ ಥರ. ಅದನ್ನು ನಾನು ಸೀಡ್ಸ್ ಪ್ಯಾಕೆಟಲ್ಲಿ ಇತ್ತು ಅಂಥೇಳಿ ಹಾಕಿದ್ದೀನಿ. ನಂತರ ನೋಡಿ ಇದು ಕಾಸ್ಮಾಸ್ ಎಷ್ಟು ಅಗ್ಲಕ್ಕೆ ಬೀಳುತ್ತೆ ಅಂದರೆ ನೋಡಿ, ಒಂದು ತುಂಬ ದಪ್ಪಕ್ಕೆ ಬಿಡುವಂಥ ಒಂದು 3 ಲೇಯರ್ ಇರುವಂಥ ಒಂದು ಗಿಡ. ನೆಕ್ಸ್ಟಿಗೆ ಇದು ಬೇಗಂ ಬಹಾರ್ ಅಂಥೇಳಿ ನೋಡಿ, ಒಂದು ಬಾರಿ ಹೂ ಬಿಟ್ಟು ಈಗ ಫುಲ್ ಹೂ ಇಲ್ಲ, ಆದರೆ ಬಡ್ಸ್ಗಳು ನೋಡಿ ಎಷ್ಟು ಮೊಗ್ಗಿದೆ ಅಂತಂದರೆ ಇನ್ನೊಂದು 15 ದಿನಕ್ಕೆಲ್ಲ ಗಿಡ ತುಂಬ ಚೆನ್ನಾಗಿ ಕಾಣುತ್ತೆ. ಪರ್ಪಲ್ ಹೂವಿಂದ ತುಂಬ ಹೋಗಿರುತ್ತೆ. ನಾನು ಆ ಕೆಲೆಂಡುಲಗಳನ್ನೇ ಒಂದೊಂದು 2-2 ಅಡಿ ಗ್ಯಾಪ್ ಬಿಟ್ಟು ಹಾಕ್ಕೊಂಡು ಬಂದಿದ್ದೀನಿ ನೋಡಿ. ಈ ಬಾರಿ ವಿಂಟರ್ ಸೀಡ್ಸಲ್ಲಿ ತುಂಬ ಚೆನ್ನಾಗಿ ಬಂದು ಹೂ ಬಿಡ್ತಾ ಇರುವಂಥ ಗಿಡ ಅಂತಂದರೆ ಕೆಲೆಂಡುಲಾನೇ ನೋಡಿ. ತುಂಬ ಇದೊಂದು ಪ್ಯಾಟ್ರನ್ ನೋಡಿ, ಇದರಲ್ಲಿ ಡಾರ್ಕ್ ಮಧ್ಯದಲ್ಲಿ ಒಂದು ಕಪ್ಪು ಚುಕ್ಕಿ ಇದ್ದ ಹಾಗೆ. ಇದು ಸಣ್ಣ ಹೂಗಳು ಬಿಡುವಂಥದ್ದು ಇದರಲ್ಲೇ ನೋಡಿ. ಇನ್ನೊಂದು ನೋಡಿ ಇಷ್ಟು ದಪ್ಪ ಬಿಡುತ್ತೆ ಹೂ ಆ ಥರದ್ದು. ಅದರಲ್ಲೇ ಒಂದೇ ಸೀಡ್ಸ್ ಪ್ಯಾಕೆಟಲ್ಲಿ ಇಷ್ಟು ಥರ ಹೂಗಳಾಗಿದ್ದಾವೆ. ನಂತರ ಇಲ್ಲಿ ನಾನು ಒಂದಷ್ಟು ಮಾರಿಗಳನ್ನ ಹಾಕಿದ್ದೀನಿ. ಇದು ನಾವು ದೀಪಾವಳಿ ಸೀಸನ್ನಲ್ಲಿ ಹೂ ಮನೆಗೆ ತಂದಿದ್ದರಲ್ಲಿ ಆ ಹೂವಿನ ಮಾಲೆಯಲ್ಲಿ ಬಿದ್ದು ಹುಟ್ಟಿರುವಂಥ ಗಿಡಗಳು. ನಾನು ಅದನ್ನೇ ಹಾಗೆ ನೆಟ್ಟಿದ್ದೆ ನೋಡಿ, ಎಷ್ಟು ದಪ್ಪ ಇದೆ ಅಂದರೆ ಅವ್ಕೆ ಸಪೋರ್ಟ್ ಕೊಡದೆ ಬೀಳ್ತಾ ಇದ್ದಾವೆ. ತುಂಬ ದಪ್ಪ ಇರೋದರಿಂದ ಗಿಡ ಭಾರ ಆದ್ದರಿಂದ ಬೀಳ್ತಾ ಇದೆ. ನಂತರ ನೋಡಿ ಇದೊಂದು ಪಿಟೂನಿಯಾ, ನಾನು ನಿಮಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಅನಿಸುತ್ತೆ. ಅದು ಇನ್ನೂ ಸಹ ಹೋಗ್ಬಿಡ್ತಾ ಇದೆ ನೋಡಿ. ನಂತರ ಇದು ಟೆಕ್ಸಾಸ್ ಸೇಜ್ ಅಂತ ಒಂದು ಹೊಸ ವೆರೈಟಿ ಸಿಕ್ತು ನನಗೆ ಈ ಸರಿ ನರ್ಸರಿಗೆ ಹೋದಾಗ. ಅದು ಫೋಲೇಜ್ ನೋಡೋಕ್ಕೆ ಚೆನ್ನಾಗಿದೆ, ಥರ ಕಲ್ಲರ್ ಸಿಲ್ವರ್ ಕಲ್ಲರ್ ಪ್ಲ್ಯಾಂಟ್ ಥರ. ಮಧ್ಯದಲ್ಲಿ ಈ ಥರ ಪಿಂಕ್ ಹೂ ಬಿಡುತ್ತೆ ಅಂತ ಹೇಳಿದರು, ಗಿಡ ತುಂಬ ಹೂ ಬಿಡುತ್ತೆ ದೊಡ್ಡದಾದ ಹಾಗೆ ಅಂತ ನೋಡಿ. ಈಗ ಒಂದೊಂದೇ ಹೂ ಬರ್ತಾ ಇದೆ. ಇದನ್ನು ನಾನು ನೆಲಕ್ಕೆ ಹಾಕಬೇಕು ಅಂದ್ಕೊಂಡಿದ್ದೀನಿ, 2 ಇದೆ ಪಕ್ಕಕ್ಕೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋಕ್ಕೆ. ನಂಗೆ ಈ ಥರ ಡಿಫ್ರೆಂಟ್ ಫೋಲಿಯೇಜಸ್ ಇರುವಂಥ ಗಿಡಗಳು ಅಂದರೆ ತುಂಬ ಇಷ್ಟ ಆಗುತ್ತೆ. ನಂತರ ಮಾರಿಗೋಲ್ಡ್, ಇಲ್ಲೊಂದು ಕಾಸ್ಮಾಸ್ ಹಾಕಿದ್ದೀನಿ ಹಾಗೆ. ನಾನು ಇದನ್ನೇ ನಾನು ಕೆಲೆಂಡುಲಾನೇ ಅಲ್ಲಿ ಕೆಳಗಡೆ ಒಂದಷ್ಟು ಜಾಗದಲ್ಲಿ ಒಂದು ನೆಟ್ಟಿದ್ದೀನಿ. ಅವು ಇನ್ನೂ ಚೆನ್ನಾಗಿ ಇದಕ್ಕಿಂತ ಚೆನ್ನಾಗಿ ಹೂ ಬಿಟ್ಟಿದ್ದಾವೆ, ತೋರಿಸ್ತೇನೆ ನಿಮಗೆ ನೋಡಿ. ಇಲ್ಲಿ ಒಂದು 4-5 ಗಿಡ ಹಾಕಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆ ಅಂದರೆ ಫುಲ್ ಹೂವಿಂದ ತುಂಬ ಹೋಗಿದೆ.
ನಾನು ಇದು ಮೂರನೇ ಸೀಸನ್ ಬೆಳೀತಾ ಇರೋವಂಥದ್ದು ಕ್ಯಾಲೆಂಡುಲಾಗಳನ್ನ. ನನಗೆ ಮೂರು ಸೀಸನಲ್ಲಿ ಇದೇ ತುಂಬ ಇಷ್ಟವಾದಂಥ ಒಂದು ಈ ಸರಿ ಬಂದಿರುವಂಥ ಗಿಡಗಳು ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಅಗಲ ಆಗಿದೆ, ಹಾಗೆ ಅಷ್ಟು ತುಂಬಾ ಬರ್ಡ್ಸ್ ಇದೆ, ಇನ್ನು ಅರಳಂಥ ಮೊಗ್ಗುಗಳು ಇನ್ನೂ ತುಂಬ ಇದೆ. ಹಾಗೆ ನೋಡಿ ಇವುಗಳನ್ನ, ಹಾಗೆ ಸ್ಪೆಂಟ್ ಫ್ಲವರ್ಸ್ಗಳನ್ನ ನಾನು ಆಗಾಗ ತೆಗಿತಾ ಇರ್ತೇನೆ. ಈಗ ತೆಗಿತಾ ಇದ್ದರೆ ಮತ್ತೆ ಪಕ್ಕದಲ್ಲಿ ಮೊಗ್ಗುಗಳು ಬಂದು ಚೆನ್ನಾಗಿ ಹೂ ಬರುತ್ತೆ. ಈ ಎಲ್ಲ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.